शशि डिटर्जेंट सोप सुवर्ण लेडीस क्लब सुवर्ण संभाषण कार्यक्रम के निम्मेल्लरिगू मत्तोम्मे आत्मीयवादंत स्वागत अण्ण तंगिया बांधव्यवन्न प्रीतियन्न तोरिसुवंत ओंदु धारावाहि आ धारावाहिय नट नटियरु निर्देशकरु नम्म मध्यदिद्दारे अवरु नानीग वेदिके करिता इद्दीनि ಪುಟ್ಟ ಮಗು ಏನ್ ಅನ್ಸಿಕೆ ಹೇಳ್ಬೋದು ಅಂತ ಹೇಳಿ ಕೇಳೋಣ ಮುತ್ತು. ಹಾಯ್, ನನ್ನ ಹೆಸರು ಸಾಯಿ ಕೃಷ್ಣ. ನಾನು ಇದನ್ನಲ್ಲಿ ಮುತ್ತು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಅದು ಅಣ್ಣನ ಪಾತ್ರೆ. ನನಗೆ ಈ ಸೀರಿಯಲ್, ಇದು ಫಸ್ಟ್ ಸೀರಿಯಲ್. ನನಗೆ ಈ ಸೀರಿಯಲ್ ಅಂದರೆ ತುಂಬ ಇಷ್ಟ. ಅದು ಮೇನ್ ರೋಲ್ ಸಿಗೋದು ನನ್ನ ಅವಕಾಶ ಈ ಸೀರಿಯಲ್ನಿಂದ. ನನಗೊಂದು ತಂಗಿ ಇಲ್ಲ, ಅಕ್ಕ ಇದ್ದಾರೆ, ಆದರೆ ನನಗೆ ಈ ಸೀರಿಯಲ್ನಿಂದ ಒಂದು ತಂಗಿ ಸಿಕ್ಕಲು. ಥ್ಯಾಂಕ್ ಯು. ತಂಗಿ ಪಾತ್ರದಲ್ಲಿ ಮೀನಾ. ಹಾಯ್, ನನ್ನ ಹೆಸರು ಸಂಜನಾ. ನಾ ಈ ಸೀರಿಯಲಲ್ಲಿ ತಂಗಿ ಪಾತ್ರ ಮಾಡ್ತಾ ಇದ್ದೀನಿ, ಮೀನಾ ಅಂತ. ಈ ಸೀರಿಯಲ್ ನನಗೆ ತುಂಬ ಇಷ್ಟ ಆಯಿತು. ಈ ಸೀರಿಯಲ್ ತುಂಬ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಅಣ್ಣ ತಂಗಿ ಪ್ರೀತಿ ಹೇಗಿದೆ ಅಂತ ಹೀಗೆ ಇದೆ. ಮಹೇಶ್ ಬಾಬು ಅಂಕಲ್ ಹಂಗಂದ್ರೆ ತುಂಬ ಇಷ್ಟ, ಅವರು ತುಂಬ ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಕುಮುದಾ ಪಾತ್ರದಲ್ಲಿ ಲಕ್ಷ್ಮಿ ಅವರು. ಎಲ್ರಿಗೂ ನಮಸ್ಕಾರ. ಅಣ್ಣ ತಂಗಿ ಬಗ್ಗೆ ಹೆಚ್ಚಿಗೆ ಏನು ಹೇಳೋದು ಬೇಡ ಅನ್ಕೋತೀನಿ, ಯಾಕೆಂದ್ರೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನಾವೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮಹೇಶ್ ಬಾಬು ಸರ್ ಜೊತೆ ಇದು ನಂದು ಮೊದಲನೇ ಪ್ರಾಜೆಕ್ಟು. ಹಾಗೆ ಕೇಶವ್ ಚಂದ್ರ ಅವರಿದ್ದಾರೆ, ಅವರು ಅಷ್ಟೇ. ಅವ್ರ ಡೈಲಾಗ್ಸ್ ಎಲ್ಲ ನಮಗೆ ಜನರಲ್ ಆಗಿ ಮಾತಾಡೋ ಥರನೇ ಇರುತ್ತೆ, ಯಾವುದು ಕಷ್ಟ ಅಂತ ಅನ್ಸಲ್ಲ. ಧಾರಾವಾಹಿ ತುಂಬ ಚೆನ್ನಾಗಿ ಬರ್ತಾ ಇದೆ, ಇನ್ನೂ ಚೆನ್ನಾಗಿ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಧಾರಾವಾಹಿ ಸಂಭಾಷಣೆಕಾರರಾದಂಥ ಕೇಶವ್ ಚಂದ್ರ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಾವು ಈ ಅಣ್ಣ ತಂಗಿ ಅನ್ನುವಂಥ ಕಥೆಯನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕಾಯ್ತು ಅಂದರೆ, ಎಲ್ಲ ಥರದ ಧಾರಾವಾಹಿಗಳು ಬರ್ತಾ ಇದ್ದಾವೆ, ಅದರಲ್ಲಿ ಈ ಪ್ರೀತಿ ಪ್ರೇಮ ದ್ವೇಷ ಇವುಗಳಿರೋದ್ರ ನಡುವೆ ಅಣ್ಣ ತಂಗಿ ಅನ್ನುವಂಥ ಒಂದು ಮಧುರವಾದ ಒಂದು ಸಂಬಂಧ ಇವತ್ತೆಲ್ಲೋ ಕಳೆದು ಹೋಗ್ತಾ ಇದೆ. ಈ ಅಣ್ಣ ತಂಗಿ ಬಾಂಧವ್ಯ ಅಂದರೆ ಒಂದೇ ಥರ ಇರಲ್ಲ, ಸಾಕಷ್ಟು ಥರ ಇರುತ್ತೆ. ನಾವಿಲ್ಲೇ ಮೂರ್ನಾಲ್ಕು ಪಾತ್ರಗಳ ಮುಖಾಂತರ ಎಲ್ಲ ಥರದ ಅಣ್ಣ ತಂಗಿ ಸಂಬಂಧಗಳ ಬಗ್ಗೆ ಹೇಳ್ತಾ ಬಂದಿದ್ದೀವಿ. ಈ ಮುತ್ತು ಮೀನಾ ಕ್ಯಾರೆಕ್ಟರ್ ಏನಿದೆ, ಅವರಲ್ಲಿರುವಂಥ ಒಂದು ನಿಸ್ವಾರ್ಥ ಪ್ರೀತಿ ಅವನ್ನ ತೋರಿಸ್ತಾ ಬಂದಿದ್ದೀವಿ. ಪರಸ್ಪರ ಅಣ್ಣ ತಂಗಿಗೆ, ತಂಗಿ ಅಣ್ಣನಿಗೆ ಯಾವ ರೀತಿಯಲ್ಲಿ ಸಹಕರಿಸ್ತಾ ಪರಸ್ಪರ ಪ್ರೀತಿಯನ್ನು ಹೇಗೆ ಇದು ಮಾಡ್ತಾರೆ, ಕಷ್ಟವನ್ನು ಹೇಗೆ ಹಂಚ್ಕೊಳ್ತಾರೆ. ತಂಗಿಗೇನಾದರೂ ನೋವಾದರೆ ಅಣ್ಣನಿಗೆ ಅದು ಅಸಮಾಧಾನ ಆಗತ್ತೆ, ಅವನು ಸಮಾಧಾನ ಮಾಡ್ತಾನೆ, ನೋವು ಮಾಡ್ಕೋಬೇಡ ಅಂತ ಹೇಳ್ತಾನೆ. ಅದೇ ರೀತಿ ಅಣ್ಣ ತಂಗಿಗೆ ಈ ರೀತಿಯಲ್ಲಿ ಅವರಿಬ್ಬರ ಪಾತ್ರ ಒಂದು ರೀತಿಯಾದಂಥ ಒಂದು ಅಣ್ಣ ತಂಗಿಯ ಸಂಬಂಧ ಆದರೆ, ಸೋಮೇಗೌಡ ಮತ್ತು ಮಾನಸ ಅವರ ಅಣ್ಣ ತಂಗಿ ಸಂಬಂಧನೇ ಒಂದು ಬೇರೆ ರೀತಿಯಾದ್ದು. ಅಣ್ಣ ಚೆನ್ನಾಗಿರಬೇಕು, ಅದು ಒಂದೇ ಮಾನಸ ಅನ್ನುವ ಕ್ಯಾರೆಕ್ಟರ್ನ ಉದ್ದೇಶ. ಅದಕ್ಕೋಸ್ಕರ ಅಣ್ಣ ಚೆನ್ನಾಗಿರಬೇಕು ಅಂದರೆ ಬೇರೆಯವ್ರು ಹಾಳಾದರೂ ಪರವಾಗಿಲ್ಲ. ಇದು ಒಂಥರ ತುಂಬ ಸ್ವಾರ್ಥದ ಒಂದು ಬಂಧ, ಒಂದು ಪ್ರೀತಿ. ಸೊ ಅದನ್ನು ಆ ಕ್ಯಾರೆಕ್ಟರ್ ಮುಖಾಂತರ ನಾವು ಹೇಳೋದಕ್ಕೆ ಹೊರಟಿದ್ದೀವಿ. ಇನ್ನೊಂದು ಸುಮತಿ ಅವರ ಅಣ್ಣಂದಿರಾದ ರವಿ ಮತ್ತು ಶಶಿ, ಅಲ್ಲಿ ನಾವೇನು ಹೇಳಕ್ಕೆ ಹೊರಟಿದ್ದೀವಿ, ಈಗ ಅಣ್ಣ ತಂಗಿ ಸಂಬಂಧ ಅಂದರೆ ಯಾವ್ಯಾವ ರೀತಿ ಇದೆ ಅಂತ ಹೇಳ್ತಾ ಬಂದಿದ್ದೀನಿ.
ರವಿ ಮತ್ತು ಶಶಿ ಜೊತೆಲೇ ಇರ್ತಾರೆ, ಅವ್ರು ಯಾರೋ ಥರ ಇರ್ತಾರೆ, ಅಣ್ಣ ಅಣ್ಣಂದಿರೋ ಅನ್ನೋ ರೀತಿಯಲ್ಲಿ ಇರೋದೇ ಇಲ್ಲ, ಏನೋ ಆಳುಗಳೇನೋ ಅನ್ನೋ ರೀತಿಯಲ್ಲಿ ಇರ್ತಾರೆ, ಅವರಲ್ಲಿ ಯಾವುದೇ ಒಂದು ಸತ್ವ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಆದರೆ ಅವರಿಗೂ ಕೂಡ ತಂಗಿ ಅಂದರೆ ಪ್ರೀತಿ ಇದೆ, ತಂಗಿಗೋಸ್ಕರ ಅವರು ಅಣ್ಣನ ಭಾವನ ಮನೆಯಲ್ಲಿ ಆಳಾದರೂ ಪರವಾಗಿಲ್ಲ ನನ್ನ ತಂಗಿ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಅವರಲ್ಲಿರ್ತಾರೆ. ಸೊ ಹೀಗೆ ನಾವು ಎಲ್ಲ ರೀತಿಯಾದಂಥ ಒಂದು ಬಾಂಧವ್ಯವನ್ನು ಹೇಳೋದಕ್ಕೆ ಈ ಅಣ್ಣ ತಂಗಿ ಅನ್ನೋ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದನ್ನು ಮಹೇಶ್ ಬಾಬು ಅವರು ಸಮರ್ಥವಾಗಿ ನಿರ್ದೇಶನ ಮಾಡ್ತಾ ಇದ್ದಾರೆ, ನೀವೆಲ್ಲರೂ ಅದನ್ನು ನೋಡ್ತಾ ಇದ್ದೀರಿ. ಇನ್ನೆಲ್ಲ ನಿಮಗೆ ಏನನ್ಸುತ್ತೋ ನಿಮ್ಮ ಅಭಿಪ್ರಾಯಗಳನ್ನು ನೀವು ಹೇಳಬೇಕು. ಮಿಕ್ಕಿದ್ದನ್ನು ನಿರ್ದೇಶಕ ಮಹೇಶ್ ಬಾಬು ಅವರು ಮಾತಾಡ್ತಾರೆ. ಧನ್ಯವಾದ. ಈ ಧಾರಾವಾಹಿಯ ನಿರ್ದೇಶಕರಾದಂಥ ಶ್ರೀಯುತ ಮಹೇಶ್ ಬಾಬು ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ಸೀರಿಯಲ್ ಮಾಡೋದಕ್ಕೆ ಮುಖ್ಯ ಕಾರಣ ಬಂದು ನನಗೆ ಈ ಸೀರಿಯಲಲ್ಲಿ ಎಮ್ ಡಿ ಆಗಿರ್ತಕ್ಕಂಥ ಅನೂಪ್ ಅವರು ಮತ್ತು ಸುಧೀಂದ್ರ ಅವರು ಜೊತೆಗೆ ನನ್ನ ಸ್ನೇಹಿತರಾದಂಥ ಶಿವ ಹಿರೇಮಠ್ ಅಂತ, ಅವರು ಮೂರು ಜನ ನೀವು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದೆಯಾ, ಸೀರಿಯಲ್ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳಿದ್ರು. ನನ್ನ ಕೆಲಸ ಪ್ರೊಫೆಷನೇ ಸಿನಿಮಾ ಡೈರೆಕ್ಷನ್ ಅನ್ನೋದು, ಯಾವ್ದು ಮಾಡೋದಕ್ಕೂ ನಾನು ರೆಡಿ, ಇದು ಅದಾದ್ರೇನು ಇದಾದ್ರೇನು, ಬೇಸಿಕಲಿ ಇದೇ ಮೊದಲನೇ ಸ್ಟೆಪ್. ಸೀರಿಯಲಿಂದ ಯಾರ್ಯಾರು ಆ್ಯಕ್ಟ್ ಮಾಡ್ಕೊಂಡು ಡೈರೆಕ್ಷನ್ ಮಾಡ್ಬಂದವರೆಲ್ಲ ಇವತ್ತು ದೊಡ್ಡ ಮಟ್ಟದಲ್ಲಿದ್ದಾರೆ. ಬಟ್ ನಾನು ಬಿಗಿನಿಂಗು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಸೀರಿಯಲಲ್ಲೇ ವರ್ಕ್ ಮಾಡಿದ್ದೆ ನಂಜುಂಡೇಗೌಡ್ರ ಹತ್ರ, ಬಟ್ ಅಷ್ಟು ಟಚ್ ಇಲ್ಲ ಆಫ್ಟರ್ ಲಾಂಗ್ ಗ್ಯಾಪ್ ನಂತರ ಮಾಡ್ತಾಯಿದ್ದೀನಿ. ನಾನು ಕೇಳಿದಾಗ ನಾನು ಸಂತೋಷದಿಂದ ಮಾಡ್ತೀನಿ ಅಂತ ಒಪ್ಪಿಕೊಂಡೆ. ಅದಕ್ಕೆ ಸುರೇಶ್ ಶರ್ಮಾ ಅವರು ಈ ಚಿತ್ರದ ನಿರ್ಮಾಪಕರು ಕೂಡ ನನಗೆ ಈ ಸೀರಿಯಲ್ ನಿರ್ದೇಶನ ಮಾಡಬೇಕಾದ್ರೆ ತುಂಬ ಕೋಆಪ್ರೇಟಿವ್ ಆಗಿ ನನ್ನ ಜೊತೆ ನಾನು ಏನು ಹೇಳಿದ್ರು, ಯಾಕೆಂದರೆ ಸಿನಿಮಾ ಬೇರೆ ಸೀರಿಯಲ್ ಬೇರೆ ಮೀಡಿಯಾ, ಬಟ್ ಫೀಲ್ ಒಂದೇ ಇರುತ್ತೆ. ಬಟ್ ವ್ಯತ್ಯಾಸ ಏನಪ್ಪ ಅಂತಂದರೆ ಗ್ಯಾಪ್ ಗ್ಯಾಪಲ್ಲಿ ಹೇಳೋಂಥ ವಿಷಯಗಳಿರುತ್ತೆ. ನನಗೆ ಕೇಶವ್ ಚಂದ್ರ ಅವರು ಈ ಥರ ಮಾಡಬೇಕು ಸರ್, ಹಿಂಗೆ ಸೀರಿಯಲ್ ಅಂದ್ರೆ ಹಿಂಗೆ ಇರುತ್ತೆ. ಯಾಕಂದರೆ ನಾವು ಶಾರ್ಪ್ ಕಟ್ಟಿಂಗ್ ಮಾಡ್ತೀವಿ ಸಿನಿಮಾದಲ್ಲಿ, ಒಂದು ಹೇಳೋ ಡೈಲಾಗ್ ಸಡನ್ ಆಗಿ ಕಟ್ ಮಾಡ್ಬಿಡ್ತೀವಿ, ಬಟ್ ಸೀರಿಯಲ್ ಹಂಗಾಗಲ್ಲ, ಹೇಳೋದ ವಿಷಯನ ವಿಶದವಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು. ಆ ದೃಷ್ಟಿಯಲ್ಲಿ ಕೇಶವ್ ಚಂದ್ರ ಅವರು ನನಗೆ ಹಿಂಗೆ ಮಾಡ್ಬೇಕು ಸರ್ ಹಿಂಗೆ ಮಾಡಬೇಕು ಅಂತ ಗೈಡೆನ್ಸ್ ಕೊಡೋರು. ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ಯಾರೇ ಆಗಲಿ ಯಾರು ಮೇಧಾವಿಗಳಲ್ಲಿ ಯಾರಾದರೂ ಏನಾದರೂ ಹೇಳಿದ್ರೆ ಕೇಳ್ಕೊಂಡು ತಿಳ್ಕೊಬೇಕು. ಯಾಕಂದರೆ ನಮಗಿಂತ ಚಿಕ್ಕ ಹುಡುಗ ಏನೋ ಹೇಳಿದ್ರೆ ಅದ್ರಲ್ಲಿ ಏನೋ ಒಂದು ವಿಷಯ ಇರುತ್ತೆ, ಬಟ್ ಅವ್ನು ಚಿಕ್ಕ ಹುಡುಗ ಹೇಳ್ದ ಅಂತ ನಾವು ಯಾವತ್ತೂ ಕೇರ್ಲೆಸ್ ಮಾಡಬಾರ್ದು. ಅದನ್ನು ನನಗೆ ನಮ್ಮ ಅಣ್ಣವ್ರು ಹೇಳ್ಕೊಟ್ಟಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಯಾಕಂದರೆ ಅವ್ರ ಕಂಪ್ನಿಯಲ್ಲೇ ನಾನು ಎರಡು ಸಿನಿಮಾ ನನಗೆ ಡೈರೆಕ್ಷನ್ ಕೊಟ್ಟು ಇಡೀ ಕರ್ನಾಟಕ ಜನತೆಗೆ ನಾನೊಬ್ಬ ನಿರ್ದೇಶಕ ಅಂತ ನಿರೂಪಿಸಿದವರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರು, ಡಾಕ್ಟರ್ ರಾಜ್ಕುಮಾರು ಅವರನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಸೀರಿಯಲ್ ಕೂಡ ಮಾಡಿದ್ದೀನಿ. ಈಗಾಗಲೇ ಎಲ್ಲ ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಕೂಡ ನನಗೆ ಬರ್ತಾ ಇದೆ. ಬಟ್ ಎಷ್ಟು ಮಟ್ಟಿಗೆ ಆಗಿದೆ ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಇನ್ನೇನು 100 ಕಂತುಗಳನ್ನ ಪೂರೈಸ್ತಾ ಇದೆ ಈ ಸೀರಿಯಲ್. ನಿಮಗೆಲ್ಲ ಇಷ್ಟ ಆಗಿರುತ್ತೆ, ಇಷ್ಟಪಡೋ ಹಾಗೆ ನಾನು ಡೈರೆಕ್ಷನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮುಂದೆ ಯಾವ ಥರ ಬರುತ್ತೆ ಏನು ಅನ್ನೋದನ್ನು ಡೀಟೇಲಾಗಿ ಈಗ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ನಿಮಗಿಷ್ಟ ಆಗಿದರೆ ಸಂತೋಷ, ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಒಪಿನಿಯನ್ ಹೇಳಿ, ಏನಾದರೂ ಕರೆಕ್ಷನ್ ಇದ್ದರೆ ತಪ್ಪಿದ್ರೆ ತಿದ್ಕೋತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಆಮೇಲೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ, ಸುವರ್ಣ ಚಾನಲ್ಗೆ ಒಳ್ಳೇದಾಗಲಿ, ಈ ಲೇಡೀಸ್ ಕ್ಲಬ್ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾನೆ. ನಾನು ಎರಡು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.